ಹಾಯ್ ಫ್ರೆಂಡ್ಸ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಇಂದು ನಾನು ಮತ್ತೊಂದು ಹೊಸ ಕೋರ್ಸನ್ನು ಸ್ಟಾರ್ಟ್ ಮಾಡಲಿದ್ದೇನೆ ಅದರ ಹೆಸರೇ ಗ್ಲಿಮ್ಸ್ ಆಫ್ ನೋಟ್ಸ್ ಇದರ ಮುಖ್ಯ ಉದ್ದೇಶವೇನೆಂದರೆ ಎಕ್ಸಾಮ್ನ ಕೊನೆಯ ಕ್ಷಣದಲ್ಲಿ ನಾವು ಒಂದು ನೋಟ್ಸ್ನ ರಿವ್ಯೂನ ಯಾವ ರೀತಿ ಮಾಡ್ತೀವಿ ಆ ರೀತಿಯಾಗಿಯೇ ಈ ವಿಡಿಯೋವನ್ನು ತಯಾರಿಸಲಾಗಿರುತ್ತೆ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೇವಲ ಒಂದೇ ಪೇಜ್ನಲ್ಲಿರುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಎಕ್ಸಾಮ್ಗಿಂತ ಮುಂಚೆಯಾದರೂ ಓದ್ಕೋಬಹುದು ಅಥವಾ ಈ ವಿಡಿಯೋ ನೋಡಿದರೂ ನಡೆಯುತ್ತೆ ಏಕೆಂದರೆ ಈ ವಿಡಿಯೋ ಕೇವಲ ಎರಡರಿಂದ ಮೂರು ನಿಮಿಷಗಳು ಮಾತ್ರ ಇರುತ್ತೆ ಹಾಗಾದರೆ ಇಂದಿನ ಗ್ಲಿಮ್ಸ್ ಆಫ್ ನೋಟ್ಸ್ನ ಮೊದಲನೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇದರ ಮೊದಲ ವಿಷಯ ಜಪಾನನ ನೂತನ ಪ್ರಧಾನಿಯಾಗಿ ಯೋಶಿಹಿದೆ ಸುಗಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಇದರ ಇವರ ಕುರಿತು ತಿಳಿದುಕೊಳ್ಳೋಣ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷ ಯೋಶಿಹಿದೆ ಸುಗಾ ಇವರು ಎಪ್ಪತ್ತೊಂದು ವಯಸ್ಸಿನರಾಗಿದ್ದಾರೆ ಇವರು ಜಪಾನ್ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಇದರ ಹಿಂದಿನ ಪ್ರಧಾನಿ ಶಿಂಜೆ ಅಭೆ ಅವರಿಗೆ ಹಲವು ವರ್ಷಗಳಿಂದ ಆಪ್ತರಾಗಿರುವ ಹಾಗೂ ಸರ್ಕಾರದ ನೀತಿ ನಿರೂಪಣೆಗಳಲ್ಲಿ ಪಂ ಪ್ರಮುಖ ಪಾತ್ರವಹಿಸಿದ್ದ ಸುಗಾ ಸಂಪುಟದ ಮುಖ್ಯ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದರು ಸಂಸತ್ತಿನ ಕೆಳಮನೆಯಲ್ಲಿ ಪ್ರಧಾನಿ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ನಾಲ್ಕುನೂರ ಅರವತ್ತೆರಡು ಮತಗಳನ್ನು ಚಲಾವಣೆಯಾಗಿದ್ದವು ಇದರಲ್ಲಿ ಸುಗಾರವರಿಗೆ ಮುರ್ನೂರ ಹದಿನಾಲ್ಕು ಮತಗಳನ್ನು ಪಡೆದರು ಫಲಿತಾಂಶದಂತೆ ಸುಗಾ ಅವರನ್ನು ಜಪಾನನ ಪ್ರಧಾನಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದು ಸಂಸತ್ತಿನ ಕೆಳಮನೆಯ ಸಭಾಧ್ಯಕ್ಷ ತಡೆಮುರಿ ಶಿಮಾ ರವರು ಪ್ರಕಟಿಸಿದರು ಇನ್ನು ಜಪಾನ್ನ ಪ್ರಧಾನಿಯ ಕುರಿತು ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಇವರ ಅಧಿಕಾರಾವಧಿ ನಾಲ್ಕು ವರ್ಷ ಅಥವಾ ಅದಕ್ಕಿಂತ ಕಡಿಮೆಯಾಗಿರುತ್ತದೆ ಹಾಗೂ ಜಪಾನ್ನ ಪ್ರಧಾನಿಯನ್ನು ಅನಿರ್ದಿಷ್ಟವಾಗಿ ನವೀಕರಿಸಬಹುದಾಗಿದೆ ಅಂದರೆ ಒಂದು ಎಷ್ಟು ಬೇಕು ಬೇಕಾದರೂ ಅವರನ್ನು ಆಯ್ಕೆ ಮಾಡಬಹುದು ಹಾಗೂ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅವರನ್ನು ರಿನ್ಯೂವಲ್ ಮಾಡಲಾಗುತ್ತದೆ ಆದರೆ ಯಾವುದೇ ಪ್ರಧಾನಿಯನ್ನು ಪುನಃ ಆಯ್ಕೆ ಮಾಡಲಾಗುತ್ತದೆ ಇನ್ನು ಎರಡನೆಯ ಅಂಶ ನಾಮಕರಣ ಮಾಡುವವರು ನ್ಯಾಷನಲ್ ಡಯಟ್ ಅಂದರೆ ರಾಷ್ಟ್ರೀಯ ಡಯಟ್ವು ಸಾರ್ವಭೌಮತ್ವದ ಸರ್ವೋಚ್ಚ ಅಂಗವಾಗಿದೆ ಮತ್ತು ಜಪಾನನ ದ್ವಿಪಕ್ಷೀಯ ಶಾಸಕಾಂಗವು ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಮತ್ತು ಹೌಸ್ ಆಫ್ ಕೌನ್ಸಿಲರ್ಗಳನ್ನು ಒಳಗೊಂಡಿದೆ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಹಾಗೂ ಈ ವಿಡಿಯೋ ವಿಡಿಯೋದ ಕಮೆಂಟ್ನಲ್ಲಿ ನೀವು ಕಮೆಂಟ್ ಮಾಡಿ ಒಂದು ವೇಳೆ ಈ ವಿಡಿಯೋದ ಪಿ ಪಿ ಟಿ ಅಥವಾ ಇಮೇಜಸ್ ನಿಮಗೆ ಬೇಕೆಂದಿದ್ದಲ್ಲಿ ನಾನು ಒಂದು ಟೆಲಿಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡುತ್ತೇನೆ ಒಂದು ವೇಳೆ ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ನಿಮಗೆ ಟೆಲಿಗ್ರಾಮ್ ಅಕೌಂಟ್ ಬೇಕಾ ಬೇಡವಾ ಅನ್ನೋದು ಅದರ ಮೇಲೆ ನಾನು ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಬೇಕೋ ಇಲ್ಲವೋ ಅನ್ನೋದನ್ನು ನಿರ್ಧರಿಸುತ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು